ಎಲ್ಲರಿಗೂ ನನ್ನ ನಮಸ್ಕಾರಗಳು. ನೂತನವಾಗಿ ಪ್ರಾರಂಭವಾಗಿರುವ ಕನ್ನಡ ಫಿಲಂ ಚೇಂಬರ್ KFC ಇದರ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ನಾವುಗಳು ಇದೇ ಜೂನ್ 12 ಅಂದರೆ ಬುಧವಾರ 2024 ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಏರ್ಪಾಡು ಮಾಡಿದ್ದೇವೆ. ಈ KFC ಇದರ ಅಧ್ಯಕ್ಷರು MS ರವೀಂದ್ರ ಅವರು. ಈ ಕನ್ನಡ ಫಿಲಂ ಚೇಂಬರ್ ಇದನ್ನು ಪ್ರಾರಂಭ ಮಾಡುವ ಮೊದಲು ರವೀಂದ್ರ ಅವರು ಚಿತ್ರರಂಗದಲ್ಲಿರುವ ಹಳೆ ಕಲಾವಿದರು, ಚಿತ್ರರಂಗದ ದಿಗ್ಗಜರು, ಹೊಸ ಕಲಾವಿದರು, ಸ್ನೇಹಿತರು ಪ್ರತಿಯೊಬ್ಬರ ಜೊತೆಯಲ್ಲೂ ಚೆನ್ನಾಗಿ ಚರ್ಚಿಸಿ ಆ ನಂತರ ಈ ಒಂದು KFC ಪ್ರಾರಂಭ ಮಾಡಿದ್ದಾರೆ. ಈ KFC ಉದ್ದೇಶಗಳೇನೋ, ರೂಪರೇಷೆಗಳೇನೋ, ಕಾರ್ಯಕ್ರಮಗಳೇನೋ ಇವೆಲ್ಲವನ್ನು ನಾವು ಪತ್ರಕರ್ತರ ಭವನ ಚಿತ್ರದುರ್ಗದಲ್ಲಿ ಇದೇ ಜೂನ್ 12 ಬುಧವಾರದಂದು ವಿವರಿಸಿಕೊಡ್ತೇವೆ. ಈ ಫಿಲಂ ಚೇಂಬರ್ ಇದರ ಅಧ್ಯಕ್ಷರು ನಾನಾಗಲೇ ಹೇಳಿದೆ, MS ರವೀಂದ್ರ ಅವರು. ಅವರಿಗೆ ಚಿತ್ರರಂಗದಲ್ಲಿ ಸಾಕಷ್ಟು ಅನುಭವಗಳಿವೆ. ಆ ಅನುಭವಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಒಂದು KFC ಅವರು ಪ್ರಾರಂಭ ಮಾಡಿದ್ದಾರೆ. ಇದು ಸಂತೋಷವಾದಂಥ ಸುದ್ದಿ. ನಾನು ಡಾಕ್ಟರ್ NN ಪ್ರಹ್ಲಾದ್, ನಾನು ಈ KFC ಒಬ್ಬ ಸದಸ್ಯ ಅಂದರೆ ಮೆಂಬರ್, ಜೊತೆಯಲ್ಲಿ ಅಡ್ವೈಸರ್, ಸ್ಪೋಕ್ಸ್ ಪರ್ಸನ್, ಅದಲ್ಲದೆ ನಾನು ಒಬ್ಬ ವೈಸ್ ಪ್ರೆಸಿಡೆಂಟ್. ನನ್ನ ಪ್ರಕಾರ ಈ ಒಂದು KFC ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಅನುಕೂಲ ಮಾಡಿಕೊಡುತ್ತೆ. ಉದಾಹರಣೆಗೆ ಸ್ಕ್ರಿಪ್ಟ್ ರೈಟರ್ಸ್ ಇರ್ಬೋದು, ಕ್ಯಾಮ್ರಾಮ್ಯಾನ್ ಇರ್ಬೋದು, ಆ್ಯಕ್ಟರ್ಸ್ ಆ್ಯಕ್ಟ್ರೆಸಸ್ ಚೈಲ್ಡ್ ಆರ್ಟಿಸ್ಟ್ ಇರ್ಬೋದು, ಎಡಿಟರ್ಸ್ ಇರ್ಬೋದು, ಆ ನಂತರ ಫೈಟರ್ಸ್ ಇರ್ಬೋದು, ಮ್ಯೂಸಿಕ್ ಮಾಸ್ಟರ್ಸ್ ಇರ್ಬೋದು, ಲೈಟ್ ಬಾಯ್ ಇರ್ಬೋದು, ಪ್ರತಿಯೊಬ್ಬರಿಗೂ ಇದು ಅನುಕೂಲವನ್ನು ಮಾಡಿಕೊಡತ್ತೆ. ಹೇಗೆ ಅನುಕೂಲ ಮಾಡಿಕೊಡತ್ತೆ ಅನ್ನೋದನ್ನು ನಾವು ಪತ್ರಕರ್ತರ ಭವನದಲ್ಲಿ ವಿವರಿಸ್ಕೊಡ್ತೇವೆ. ನಾನು ಮತ್ತು MS ರವೀಂದ್ರರವರ ಕಳಕಳಿಯ ಪ್ರಾರ್ಥನೆ ಏನು ಅಂದರೆ, ಈ ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತಿರುವ ಪ್ರತಿಯೊಬ್ಬ ಸದಸ್ಯರುಗಳು ದಯಮಾಡಿ ನಮ್ಮ KFC ಮೆಂಬರ್ ಆಗಬೇಕು. ಆ ರೀತಿ ಮೆಂಬರ್ ಆಗೋದರಿಂದ ನಮಗೆ ಹೆಚ್ಚು ಹೆಚ್ಚು ಶಕ್ತಿ ಬರುತ್ತೆ, ಹೆಚ್ಚು ಹೆಚ್ಚು ಒಳ್ಳೊಳ್ಳೆ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ನಾವು ಕೊಡೋದಕ್ಕೆ ಶುರು ಮಾಡಿಕೊಳ್ತೇವೆ. ಹಾಗಾಗಿ ಹೆಚ್ಚು ಹೆಚ್ಚು ಮೆಂಬರ್ಗಳಾಗಲಿ, ಕಲಾವಿದರಿರ್ಬೋದು, ಕಲಾ ಪೋಷಕರಿರ್ಬೋದು, ಯಾರೇ ಆಗಿರ್ಬೋದು, ಇವರೆಲ್ಲರೂ ನಮ್ಮಲ್ಲಿ ಮೆಂಬರ್ ಆಗೋದರಿಂದ ನಮಗೆ ಹೆಚ್ಚು ಶಕ್ತಿ ಬರುತ್ತೆ ಅಂತ ನಾವು ಹೇಳೋದಕ್ಕೆ ಸಂತೋಷ ಪಡ್ತೇವೆ. ಈ ಒಂದು ಚಿತ್ರದುರ್ಗದ ಕಾರ್ಯಕ್ರಮಕ್ಕೆ ಹೆಚ್ಚು ಹೆಚ್ಚು ಕಲಾವಿದರು, ಕಲಾ ಪೋಷಕರು ಚಿತ್ರದುರ್ಗ ಪತ್ರಕರ್ತರ ಭವನಕ್ಕೆ ಬರಬೇಕಂತ ನಾವು ಕೇಳ್ಕೊಳ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ.